ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಪ್ರತಿಭಟನೆ ನಡೆಸಿದರು। सोमवार जिलाधिकारी कचेरी मुंभागदल्ली प्रतिभटने नडेसिद अंगनवाडी कार्यकर्तेयरु हागू सहायकियरु सूक्त भद्रते उचित औषधि उपचार निवृत्तियादवरिगे हण बिडुगडे सेरिदंते विविध बेडिके ईडेरिसुवंते राज्य सरकारक्के आग्रहिसिदरु। ई वेळे सीआईटीयु संघटनेय मुखंडे मंदा नेवगी अवरु मातनाडिदरु। कोरोना तुर्तु परिस्थितियल्ली तम्म जीवन हंगु तोरेदु कार्यनिर्वहिसुत्तिद्देवे, ಹೀಗಾಗಿ ಉಚಿತ ಔಷಧಿ ಉಪಚಾರ ವ್ಯವಸ್ಥೆ ಮಾಡಬೇಕು। ಸಹಾಯಕಿಯರು ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಣವನ್ನು ಇದುವರೆಗೂ ನೀಡಿಲ್ಲ। ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ನಾವು ವಿರೋಧಿಸುತ್ತೇವೆ। ಈ ಹಿಂದಿನ ನಿಯಮದಂತೆ ಕೆಲಸ ಮಾಡಲು ನಮಗೆ ಅವಕಾಶ ನೀಡಬೇಕು। ಹಾಗೆಯೇ 21,000 ವೇತನ ನೀಡಬೇಕು ಮತ್ತು ಕಾಯಂಗೊಳಿಸಬೇಕು। ಪ್ರತಿ ಬಾರಿ ನಾವು ಮನವಿ ಮಾಡಿಕೊಂಡರೂ ಕೂಡ ಸರ್ಕಾರ ನಮ್ಮ ಕಡೆ ಗಮನ ಕೊಡುತ್ತಿಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು। ದೇಶದಂತ ನಾವು ಸಿಐಟಿ ವತಿಯಿಂದ ಬೇಡಿಕೆ ದಿನಾಚರಣೆಯನ್ನು ಇಟ್ಕೊಂಡಿದ್ದೀವಿ। ಯಾಕಂತಂದ್ರೆ ಹಲವಾರು ಸಲ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ, ಆದರೆ ಅವರು ನಮಗೆ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ। ಇವತ್ತು ಮುಖ್ಯಮಂತ್ರಿ ಅವರಿಗೆ ನಾವು ಮನವಿಯನ್ನು ಡಿಸಿ ಮುಖಾಂತರ ಕೊಡ್ತಾ ಇದ್ದೀವಿ। ಯಾಕಂತಂದ್ರೆ ಈ ಕೊರೋನಾದಲ್ಲಿ ಕೆಲಸ ಮಾಡ್ತಾ ಇರೋ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಅವರಿಗೆ ಯಾವುದೇ ರೀತಿಯ ಭದ್ರತೆಯನ್ನು ಇವರು ಕೊಡ್ತಾ ಇಲ್ಲ। ಈಗಲೇ ಕಾರ್ಯಕರ್ತರು ಸಹಾಯಕರು ಎಷ್ಟೋ ಜನ ತಿರ್ಕೊಂಡಿದ್ದಾರೆ, ಅವರಿಗೆ ಬೆನಿಫಿಟ್ ಏನು ಕೊಟ್ಟಿಲ್ಲ। 50 ಲಕ್ಷ ಅವರಿಗೆ ರೂಪಾಯಿ ಅವರಿಗೆ 50 ಲಕ್ಷವನ್ನು ಅವರಿಗೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ। ಮತ್ತೊಂದು ಜೀವನ ವಿಮೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ। ಮತ್ತೊಂದು ಕಾರ್ಯಕರ್ತರ ಮನೆ ಮಂದಿಗೆ ಸಹಾಯಕರ ಮನೆ ಮಂದಿಗೆ ಭದ್ರತೆಯನ್ನು ಕೊಡಬೇಕು, ಔಷಧ ಉಪಚಾರವನ್ನು ಮಾಡಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು। ಹಾಗೆ ಈಗ ಎಲ್ಲರೂ ಯಾವುದೋ ಒಂದು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಈಗಾದರೂ ಇವರು ಈಗ ಕೊಟ್ಟಿಲ್ಲ, ಪೆನ್ಷನ್ ಅನ್ನು ಜಾರಿ ಮಾಡಲಿಲ್ಲ, ಅವರು ಇಟ್ಟಿದ್ದನ್ನು ಇಡಗಂಟನ್ನು ಕೊಟ್ಟಿಲ್ಲ। ಆದರೆ ಇವರು ಮಂತ್ರಿಗಳೆಲ್ಲ ಖರ್ಚು ಮಾಡಿದ ಅಂತ ಹೇಳ್ತಾರೆ, ಯಾರಪ್ಪ ಅವರ ಅಪ್ಪನ ದುಡ್ಡು ಅದು ಖರ್ಚು ಮಾಡಲಿಕ್ಕೆ? ಅವರು ಆ ದುಡ್ಡು ತಕ್ಷಣ ಇವರು ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ಮತ್ತೊಂದು ಈಗಾಗಲೇ ಇದು ಕೆಲಸವನ್ನು ಸಹಾಯಕಿ ಮಾಡ್ತಾ ಇದ್ದಾರೆ, ಅವರಿಗೆ ಬಡ್ತಿಯನ್ನು ಕೊಟ್ಟು ಕಾರ್ಯಕರ್ತರ ಕೆಲಸ ಅವರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ। ನಂತರ ತಮ್ಮ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು। ಪ್ರತಿಭಟನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಸಿಐಟಿಯು ಸಂಘಟನೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು। ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।